ಸ್ನೇಹಿತರೆ, ಈಗ ಸಮಯ 6:30 ಮೇಲಾಗಿದೆ, 6:30. ಈಗ ನಮ್ಮ ಹೋರಾಟ ಒಂದು ಒತ್ತಾಯದ ಮೇರೆಗೆ ಕೊನೆಗೂ ಗಂಗಾಳಿಗೆ ಶ್ರದ್ಧಾಂಜಲಿ ಮಾಡೋದಕ್ಕೆ ತಯಾರಿ ನಡೀತಾ ಇದೆ. ಪಾಠಶಾಲೆಯ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ದೇವಾಲಯದ ಮುಂಭಾಗದಲ್ಲಿ ದೀಪದ ಸ್ಟ್ಯಾಂಡ್ಗಳನ್ನ ಇಟ್ಟು ಅದರಲ್ಲಿ ಎಣ್ಣೆ ಹಾಕುವಂಥ ಒಂದು ಕೆಲಸ ನಡೀತಾ ಇದೆ. ದೀಪ ಹಚ್ಚುವ ಮುಖಾಂತರ ಇಷ್ಟು ದಿನ ಏನು ಇಲ್ಲಿ ಕಾರ್ಯನಿರ್ವಹಿಸಿದ್ಲು, ಆ ಸೇವೆ ಮಾಡಿದ್ದಂತಹ ಗಂಗಾ ಅವಳ ಆತ್ಮಕ್ಕೆ ಶಾಂತಿ ಕೋರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ನಿಮ್ಮದೊಂದು ಲೈಕ್ ಇರಲಿ, ಹಾಗೆ ಅವ್ರು ಮಾಡುವಂಥ ಒಂದು ಕೆಲಸಕ್ಕೆ ನೀವು ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾಗತ್ತೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಗಂಗಾಶ್ರೀ ಆನೆಯನ್ನು ನಾವು ಪುನರ್ವಸತಿ ಕೇಂದ್ರ ಕೋಲಾರ ಸಮೀಪದಲ್ಲಿರ್ತಕ್ಕಂಥ ಪುನರ್ವಸತಿ ಕೇಂದ್ರಕ್ಕೆ ನಾವು ನಡೆಸ್ಕೊಂಡಿದ್ವಿ. ಚಿಕಿತ್ಸೆ ಫಲಕಾರಿ ಆಗದೆ ನಿನ್ನೆ ನಿಧನ ಹೊಂದಿರುತ್ತೆ. ಅದರಿಂದ ಈ ದಿನ ಸ್ವತಃ ಕಾರ್ಯಕ್ರಮವನ್ನು ದೇವಸ್ಥಾನ ಕ್ಷೇತ್ರದ ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ತುಂಬ ಒಣಾಟ ಇತ್ತು ಇಲ್ಲಿ ಬರೋ ಭಕ್ತರಲ್ಲಿ ಕಳ್ಕೊಂಡಿರೋ ಜೊತೆಗೆ ಗಂಗಾಶ್ರೀ ಆನೆಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಸಿದ್ಧಲಿಂಗೇಶ್ವರ ಇವತ್ತು ಸಿದ್ಧಲಿಂಗೇಶ್ವರ ಎದುರಿಗೆ ಅದಕ್ಕೆ ನಮ್ಮ ಆನೆಗೆ ಗಂಗಾ ಅನ್ನೋ ಆನೆಗೆ ಶ್ರದ್ಧಾಂಜಲಿ ಇಟ್ಕೊಂಡು ಎಲ್ಲ ನಮ್ಮ ಸ್ನೇಹಿತರುಗಳು ಯಡಿಯೂರಿನ ಗ್ರಾಮಸ್ಥರು ಎಲ್ಲ ಒಂದು ಶ್ರದ್ಧಾಂಜಲಿ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಹಾಗಾಗಿ ಎಲ್ಲ ಸೇರ್ಕೊಂಡಿದ್ದೀವಿ. ನಮಗೆ ಸಿದ್ಧಲಿಂಗೇಶ್ವರನಿಗೆ ಮುಂದೆ ಆನೆ ಬೇಕೇ ಬೇಕು. ಹಾಗಾಗಿ ಸಂಬಂಧಪಟ್ಟ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಈಗ ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಅವರು ನಮ್ಮ ಮಹಾಸಭಾದ ಅಧ್ಯಕ್ಷರು ಸಹ ಆಗಿದ್ದಾರೆ. ಅವ್ರ ಹತ್ರ ನಮ್ಮ ಎಲ್ಲರೂ ಯಡಿಯೂರಿನ ಗ್ರಾಮಸ್ಥರು ಮತ್ತು ಇವರೆಲ್ಲ ಹೋಗಿ ಒಂದು ಕೇಳಿಕೊಂಡು ಒಂದು ಅವಕಾಶ ಇದ್ದರೆ ಒಂದು ಆನೆ ಮರಿನ ಇಲ್ಲಿಗೆ ಸರ್ಕಾರದಿಂದಲಾರ ಆಗಲಿ ಯಾರಾದರೂ ಭಕ್ತಲಿಂದಲಾರ ಆಗಲಿ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ. ಅದನ್ನು ಒಳ್ಳೆ ರೀತಿಯಿಂದ ಈ ಇಷ್ಟೊಂದು ದೊಡ್ಡ ದೇವಸ್ಥಾನ ಮತ್ತು ಇದು ಯಡಿಯೂರಪ್ಪನವರ ಮನೆ ದೇವರು ಸಹ, ಹಾಗಾಗಿ ಒಂದು ಇನ್ನು ಮುಂದೆ ಆನೆ ಇಲ್ಲ ಅನ್ನೋ ಒಂದು ಇದು ಬರಬಾರ್ದು. ಹಾಗಾಗಿ ಒಂದು ಈ ಮೂಲಕ ತಮ್ಮಲ್ಲಿ ಸರ್ಕಾರನ ವಿನಂತಿ ಮಾಡ್ಕೊಳ್ತೀವಿ. ಈ ಗಂಗಾನೆ ಇದ್ದಿದ್ದಕ್ಕೊಂದು ಸ್ಮಾರಕ ಆಗಬೇಕು ಅಂತ ದೇವಸ್ಥಾನ ಆಡಳಿತವರ್ಗದ ಕೇಳ್ಕೊತ ಇದ್ದೀವಿ. ಜೊತೆಗೆ ಮುಂದಕ್ಕೆ ಯಾವುದೇ ದೇವಸ್ಥಾನದ ದಯವಿಟ್ಟು ಚಿಕಿತ್ಸೆಗೆ ಬಿಟ್ಟು ಯಾವುದೇ ರೀತಿಯಾದಂಥ ಕಾಡಿಗೆ ಆನೆಗಳನ್ನ ಕಳ್ಸಕ್ ಹೋಗಬೇಡಿ. ಈ ರೀತಿಯಾಗಿ ಯಾಕಂದ್ರೆ ನಾವು ಕೊನೆ ಕ್ಷಣದ ಆನೆಗಳನ್ನ ಚಿಕ್ಕದ್ರ ನೋಡ್ಕೊಂಡ್ರಂತ ಆನೆಗಳನ್ನ ನೋಡೋದಕ್ಕಾಗಿಲ್ಲ, ಅರಣ್ಯಾಧಿಕಾರಿಗಳು ಕೊಡೋದಿಲ್ಲ. ಏನಿದ್ರು ಅದು ಏನೇ ಜೀವ ಪ್ರಾಣ ಹೋಗುವಂಥ ಪರಿಸ್ಥಿತಿ ಬಂದು ನಮ್ಮೂರಲ್ಲೇ ಇರಲಿ, ಅದು ಇಲ್ಲ ಸ್ಮಾರಕ ಮಾಡೋಣ ನೆನಪಾಗಿರುತ್ತೆ. ದಯವಿಟ್ಟು ಎಲ್ಲ ದೇವಸ್ಥಾನದವ್ರು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ರೀತಿಯಾಗಿ ಆನೆಗಳನ್ನ ದಯವಿಟ್ಟು ಅರಣ್ಯಾಧಿಕಾರಿಗಳಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಹೋಗಬೇಡಿ. 30 ವರ್ಷದಿಂದ ಒಂದು ನಿಸ್ವಾರ್ಥ ಮನೋಭಾವನೆಯಲ್ಲಿ ಈ ಗಂಗಾ ಆನೆ ಸೇವೆ ಸಲ್ಲಿಸಿತ್ತು. ಇದು ಅನಾರೋಗ್ಯ ಕಾರಣದಿಂದ ನಮ್ಮ ದೇವಸ್ಥಾನದಿಂದ ಕೋಲಾರದ ತೆರೆಯ ಯಾವುದೋ ಒಂದು ಆನೆ ಆರೋಗ್ಯ ತಪಾಸಣೆಗೋಸ್ಕರ ಕಳಿಸ್ಕೊಟ್ಟಿದ್ರು. ವೈದ್ಯಕರ ಆದೇಶದ ಮೇರೆಗೆ ಅದು ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮೃತ ಹೊಂದಿದೆ. ಬಟ್ ಅದು ಮೃತ ಹೊಂದಿದ್ರು ಕೂಡ ನಮ್ಮವರು ಇಲ್ಲಿಂದ ಹೋಗಿರೋಂಥವ್ರಿಗೆ ದರ್ಶನ ಮಾಡೋಕ್ಕೂ ಸಹ ಅವ್ರು ನಮಗೆ ಅವಕಾಶ ಮಾಡಿಕೊಡಲಿಲ್ಲ. ಇದು ನಮ್ಮೆಲ್ಲರ ಯಡಿಯೂರಿನ ಗ್ರಾಮಸ್ಥರಲ್ಲಿ ಹಾಗೂ ಸಿದ್ಧಲಿಂಗೇಶ್ವರನ ಭಕ್ತರಲ್ಲಿ ತುಂಬಾ ಮನಸ್ಸಿಗೆ ತುಂಬಾ ನೋವುಂಟಾಗಿದೆ. ಅಲ್ಲಿ ಹೋಗಿದ್ದಂಥವ್ರಿಗೆ ಅಟ್ಲೀಸ್ಟ್ ಅದ್ರ ದರ್ಶನ ಮಾಡೋಕ್ಕಾರ ಅವಕಾಶ ಕೊಟ್ಟಿದ್ದೀರಿ, ಇವತ್ತು ನಮಗೆ ತುಂಬಾ ಮನಸ್ಸಿಗೆ ನೆಮ್ಮದಿ ಆಗ್ತಿತ್ತು. ಅಲ್ಲಿ ಹೋದವ್ರಿಗೆ ಅವಕಾಶನೂ ಸಹ ಮಾಡಿಕೊಡ್ಲಿಲ್ಲ, ಅದೊಂದು ಕೊರತೆ ಸದಾಕಾಲ ನಮ್ಮ ಯಡಿಯೂರು ಗ್ರಾಮಸ್ಥರಲ್ಲಿ ಕಾಣುತ್ತದೆ.